ಇನ್ನು ಮಗನ ಗೆಲುವಿಗಾಗಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಕಣ್ಣೀರನ್ನು ಹಾಕಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ ಬೀದರ್ ಜಿಲ್ಲೆಯ ಚಿಟ್ಟುಗುಪ್ಪ ದರ್ಗಾಕ್ಕೆ ಪುತ್ರನ ಜೊತೆಗೆ ಭೇಟಿ ನೀಡಿದಂತಹ ವೇಳೆ ಸಿ ಎಂ ಇಬ್ರಾಹಿಂ ಅವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ದರ್ಗಾದ ಗೋರಿಯ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಏಳ್ನೂರು ಕಿಲೋಮೀಟರ್ ದೂರದಿಂದ ಮಗ ಇಲ್ಲಿಗೆ ಬಂದಿದ್ದಾನೆ ನನ್ನ ಮಗನನ್ನು ನೀನೇ ರಕ್ಷಿಸಬೇಕು ಅವನಿಗೆ ಜಯವನ್ನು ಕರುಣಿಸಬೇಕು ಅವನನ್ನು ಕಾಪಾಡಬೇಕು ನನಗಿರೋದು ಒಬ್ಬನೇ ಮಗ ಆ ಮಗನಿಗೆ ಆಶೀರ್ವಾದ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡು ಅಂಥೇಳಿ ದೇವರ ಮೊರೆ ಹೋಗಿದ್ದಾರೆ ಕಣ್ಣೀರನ್ನು ಹಾಕಿದ್ದಾರೆ ಸಿ ಎಂ ಇಬ್ರಾಹಿಂ ಅವರು ಈ ಕಣ್ಣೀರಿಗೆ ರಾಜಕೀಯ ಬಣ್ಣವನ್ನು ಬಳಿಯಲಾಗಿದ್ದು ಓಲೈಕೆಯ ರಾಜಕಾರಣವನ್ನು ಸಿ ಎಂ ಇಬ್ರಾಹಿಂ ಅವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಚರ್ಚೆ ಬೀದರ್ನಲ್ಲಿ ನಡೀತಾ ಇದೆ رحمت اللہ علیہ کے خون کا واسطہ آمی. اس شہید کے خون کا واسطہ آمی. یہ جگہ سر ہے یہ جگہ دھڑ ہے میرے مولا آمی. ان کے صدقے سفعل میں ہمارا دعا کو تو خبول فرما اللہ کو تو معاف فرما آمی. جو ہمارے حجات کو جانتا ہے پورا فرما آمی. یا کریم یا رب العالمین یا مولا یا کریم سات سو کلومتر دور یا میرے بزرگ میرے بیٹے کو آپ کے کی حوالے کیا ہو کامیاب <laughs> میرے ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಪಕ್ಷಾಂತರದ ಪರ್ವ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ಬಿಜೆಪಿಯಲ್ಲಿ ಕಡೆಗಣನೆ ಆಗ್ತಾ ಇದ್ದೀನಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಹಾಲಿ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಬಾಬುರಾವ್ ಚಿಂಚನಸೂರ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಸೇರಲು ಸಜ್ಜಾಗಿದ್ದಾರೆ ಇವತ್ತು ಬಿಜೆಪಿಯ ಎಂ ಎಲ್ ಸಿ ಸ್ಥಾನ ಹಾಗೂ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡುವ ಸಾಧ್ಯತೆ ಇದೆ ಈ ಮೂಲಕ ಮರಳಿ ಮಾತೃ ಪಕ್ಷಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಗುರುಮಠಕಲ್ ಹಾಗೂ ಚಿತ್ತಾಪುರ ಕೋಳಿ ಸಮಾಜದ ಮುಖಂಡರ ಮೂಲಕ ಕೈ ನಾಯಕರ ವರಿಷ್ಠರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದಾರಂತೆ ಬಾಬುರಾವ್ ಚಿಂಚನಸೂರ ಪಕ್ಷ ಸೇರ್ಪಡೆಗೆ ಪ್ರಿಯಾಂಕ್ ಖರ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ ರಾಜೀನಾಮೆಯ ಬಳಿಕ ಇದೇ ವಾರದಲ್ಲಿಯೇ ಕಾಂಗ್ರೆಸ್ ಅನ್ನ ಸೇರ್ತಾರೆ ಅನ್ನುವಂತಹ ಮಾತಿದೆ ಯಾದಗಿರಿಯ ಗುರುಮಠಕಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎರಡು ಸಾವಿರದ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ